ಎಕನಾಮಿಕ್ಸ್ ಎಕ್ಸಾಮ್ ಕೊನೆ ಪೇಪರು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿರುವಾಗ ಎಕ್ಸಾಮ್ ಬರೆಯೋದಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಸಬ್ಜೆಕ್ಟಲ್ಲೂ 100ಕ್ಕೆ 100 ತಗೊಂಡ್ರೆ ಕಾಪಿ ಮಾಡಿದ್ರೂ ಬೇರೆ ಅವರು ಫಸ್ಟ್ ಬರೋದಕ್ಕಾಗಲ್ಲ. ಬ್ರೇಕ್ ಇವನ್ ಅನಾಲಿಸಿಸ್ ಕೇಳ್ತಿರೋದು. ದಿ ಟರ್ಮ್ಸ್ ಮಾರ್ಜಿನ್ ಆಫ್ ಸೇಫ್ಟಿ ಇಂಡಿಕೇಟ್ ದ ಅಮೌಂಟ್ ಆಫ್ ಸೇಲ್ಸ್. ಕಾಪಿನಾ ಸಿಕ್ಕಾಕೊಂಡ್ ಬಿಡ್ತೀನಿ ಅಂತ ತಿರುಗಿ ನೋಡಿದ ತಕ್ಷಣ ಚೀಟಿನ ಬಾಯ್ಗಾಕೊಂಡ ಮಾಡಿರೋ ಕಚಡ ಕೆಲಸನ ಮಾತಾಡಿ ಹೇಳಕೇನ್ ರೋಗ? ನಾನೆಂತ ಸ್ಟ್ರಿಕ್ಟ್ ಇನ್ ವಿಲೇಜರ್ ಅಂತ ನಿಂಗೆ ಇನ್ನ ಗೊತ್ತಿಲ್ಲ? ತಗಿ ಬಾಯ್. ವಾಟ್ ಈಸ್ ದೇರ್ ಇನ್ ಅವರ್ ಮೌತ್ ಐಸೆ? ಛೇ, ಏನ್ರಿ ಇದು? ಎಕ್ಸಾಮ್ ಬರೆಯಕ್ ಬರ್ತೀರಾ ಇಲ್ಲ ಚಿಪ್ಸ್ ತಿನ್ನಕ್ ಬರ್ತೀರಾ? ಸರ್, ಈ ಚಿಪ್ಸು ಸ್ಟ್ರೆಸ್ ರೇಸ್ ಮಾಡುತ್ತೆ ಸರ್. ನಮ್ಮಮ್ಮ ಹೇಳಿದ್ರು ದೇವ್ರಾಣೆ. ಇನ್ ಅನದರ್ ವರ್ಡ್, ದಿ ಮಾರ್ಜಿನ್ ಆಫ್ ಸೇಫ್ಟಿ ಇಂಡಿಕೇಟ್ ದ ಅಮೌಂಟ್ ಆಫ್ ಸೇಲ್ಸ್. ನಿಧಾನ ಕೇಳ್ರಿ, ಸ್ಪೀಡಾಗಿ ಹೇಳೋಕೆ ಸುಲಭ ಆದರೆ ಬರೆಯೋಕ್ ಕಷ್ಟ. ಓಕೆ ಸರ್. ಏನ್ ಮಾಡ್ತಿದ್ಯಾ ಮಿಸ್ಟರ್? ಎಕ್ಸಾಮ್ ಅಲ್ಲಿ ಚಿಪ್ಸ್ ಅಂತೂ ತಿಂತಿಲ್ಲ ಸರ್. ಕಾಪಿ ಮಾಡ್ತಿದ್ಯಾ ಮಿಸ್ಟರ್? ನಿಮ್ ಕೆಲಸ ನೋಡೋದು, ಕ್ವಶನ್ ಮಾಡೋದಲ್ಲ. ಶೀಟ್ ಕೊಟ್ಟು ಕಲ್ಸ್ಕೊಳ್ಳಿ. ಹೌ ಡೇರ್ ಯು? ನಾನ್ ಮನಸ್ಸು ಮಾಡಿದ್ರೆ ನಿನ್ನನ್ನ ಈಗಲೇ ಡಿಬಾರ್ ಮಾಡಬಹುದು, ಗೊತ್ತಾ? ಮನಸ್ಸು ಮಾಡಬೇಡಿ, ಆಮೇಲೆ ನಾನು ಮನಸ್ಸು ಮಾಡಬೇಕಾಗತ್ತೆ, ಆಗ ನೀವು ಡಿಬಾರ್ ಆಗ್ತೀರಾ. ನನಗೆ ಎದುರು ಉತ್ತರ ಕೊಡ್ತೀನೋ? ಪ್ರಶ್ನೆ ಬಂದು ಎದುರು ನಿಂತಾಗ ಸೈಡ್ಗೆ ಹೋಗಿ ಉತ್ತರ ಕೊಡಕ್ಕಾಗತ್ತೇನೋ? ನೋನ, ನನಗೆ ಸಿಂಗ್ಯುಲರ್ನಲ್ಲಿ ಮಾತಾಡಿಸ್ತೀನೋ? ಇರು, ಐ ವಿಲ್ ಕಾಲ್ ದ ಪ್ರಿನ್ಸಿಪಲ್. ಗೋ ಕಾಲ್. ನಿನ್ ಕಾಲ ಕೆಡೋಕ್ ಶುರುವಾಯ್ತು. ರೋಪ್ ಹೊಡೆಯೋ ಎಷ್ಟೋ ಕೇಸ್ಗಳನ್ನ ಕಸದ ಬುಟ್ಟಿಗೆ ಹಾಕಿ ಬಂದೋನ್ ನಾನು. ಕಿರುಚ್ಬೇಡ, ನೀನಿಂಥ ಕೇಸ್ ಎಷ್ಟೋ ನೋಡಿರ್ಬೋದು ಆದ್ರೆ ನನ್ನಂತ ನೋಡಿರಲ್ಲ, ನೋಡಕ್ ಸಾಧ್ಯನೂ ಇಲ್ಲ. ಅದೇನ್ ಕಿತ್ಕೊಂತೀಯೋ ಕಿತ್ಕೋ ಹೋಗೋ. ನೀವು ಕೊಟ್ಟಿರೋ ಪಾಕೆಟ್ ಮನಿ ಯಾವ್ದಕ್ಕೂ ಸಾಲಲ್ಲ. ಸಕ್ಕರೆ ಇದೆ ಅನ್ನೋ ಕಾರಣಕ್ಕೆ ಅದನ್ನೇ ತಿಂತ ಹೋದ್ರೆ ಕೆಡೋದು ಆರೋಗ್ಯ. ಜೀವನ ಸರಳವಾಗಿದ್ರೇನೆ ಸಂತೋಷ, ಅದ ಅತಿಯಾದ್ರೆ ಅಮೃತಾನು ವಿಷ. ದೇವ್ರು ನಮ್ಗೆ ದುಡ್ಡು ಯಾಕೆ ಕೊಟ್ಟಿದ್ದಾನೆ ಮಮ್ಮಿ? ಕಿರಣ್, ಹಣ ಮನುಷ್ಯ ಮಾಡಿರೋದು, ನೆಮ್ಮದಿ ದೇವ್ರು ಕೊಟ್ಟಿರೋದು. ಹಣ ಇದ್ದಲ್ಲಿ ನೆಮ್ಮದಿ ಇರೋದಿಲ್ಲ. ನಮಗ್ ನೀವ್ ದುಡ್ಡು ಕೊಡದೇ ಇರೋದ್ರಿಂದಾನೆ ನಮಗ್ ನೆಮ್ಮದಿ ಇಲ್ಲ. ಶ್ರುತಿ, ಶ್ರುತಿ ಮೀರ್ದಾಗ್ಲೇ ಮನುಷ್ಯ ಯಾಮಾರೋದು. ಮನ್ಸಿಗೆ ಹಿಡ್ತ ಕಲ್ಸ್ಬೇಕು, ಅಂಗೈ ಕಡತಕ್ಕೆ ಬದುಕು ಬಲಿಯಾಗ್ಬಾರ್ದು. ನಾನು ಟೂ ವೀಲರ್ ತಗೋಬೇಕು. ಕಾಲೇಜ್ ಬಸ್ ಇರೋದ್ ಯಾಕಪ್ಪ? ಒಟ್ನಲ್ಲಿ ನಾವ್ ಕೇಳಿದ್ ನಮಗ್ ಸಿಗೋದಿಲ್ಲ ಅಲ್ವಾ? ಕೇಳಿದ್ದು ಸಿಗುತ್ತೆ, ಆದ್ರೆ ಕೇಳದಷ್ಟು ಸಿಗಲ್ಲ. ಹೊರಡಿ. ಭಾನು, ಕಾಫಿ ರೆಡಿ. ಮಕ್ಕಳು ಕೇಳಿದ್ದನ್ನ ಕೊಡ್ಬೋದಾಗಿತ್ತಲ್ಲ. ಕೇಳೋ ಬಾಯಿಗೆಲ್ರಿ ಕಷ್ಟ ಗೊತ್ತಿರುತ್ತೆ. ಇವ್ರು ಕೇಳಿದ್ರೆ ಹಾಗೆ ಹೇಳ್ತೀಯ? ಅದೇ ವಿಜಯ್ ಕೇಳಕ್ಕಿಂತ ಮುಂಚೆ ಅವನಿಗೆ ಬೇಕಾದನ್ನೆಲ್ಲ ಕೊಡಿಸ್ತೀಯ. ಇವರನ್ನ ಬಸ್ಸಲ್ಲೇ ಹೋಗುವಂತೀಯ, ಆದ್ರೆ ವಿಜಯ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ ಕೊಡಿಸ್ತೀಯ. ಒಂದ್ ಕಣ್ಣಕ್ ಬೆಣ್ಣೆ, ಇನ್ನೊಂದ್ ಕಣ್ಣಕ್ ಸುಣ್ಣ. ಆದ್ರೆ ಹಣೆ ಬರಹ ವಿಜಯನ್ ಎರಡು ಕಣ್ಣಿಗೂ ಸುಣ್ಣ ಇಟ್ಟಾಗಿದೆಯಲ್ರಿ.
ಹೆತ್ತ ತಾಯಿನ ಕಿತ್ಕೊಂಡಿದೆ, ಮಮಕಾರದ ಮಡಲನ್ನ ಶಾಶ್ವತವಾಗಿ ದೂರ ಮಾಡಿದೆ. ಅಂತ ಜೀವ ಯಾವತ್ತಿಗೂ ನೋವು ತಿನ್ನಬಾರ್ದು, ತಿಂದೇ ಇರೋ ಹಾಗೆ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ನನಗೆ ಈ ಮನೇಲಿ ಸಿಕ್ಕಿರೋ ಸ್ಥಾನ, ನನ್ನ ಮಕ್ಕಳು ಈ ಮನೇಲಿ ಅನುಭವಿಸ್ತಾ ಇರೋ ಸೌಕರ್ಯ ಎಲ್ಲ ನಿಮ್ಮ ಮೊದಲನೇ ಹೆಂಡತಿ ವಿಜಯನ್ ತಾಯಿ ಕೊಟ್ಟಿರೋ ಭಿಕ್ಷೆ ಅಲ್ವಾ? ಅದನ್ನ ಯಾವತ್ತಿಗೂ ನಾನು ಮರಿಬಾರ್ದು, ನನ್ನ ಮಕ್ಕಳು ಮರಿಬಾರ್ದು. ಆ ಋಣ ತೀರ್ಸೋದಕ್ಕೆ ನಾನು ವಿಜಯನ್ನ ಸಾಯೋ ತನಕ ಸುಖವಾಗಿ ನೋಡ್ಕೋತೀನಿ. ವಿಜಯ್ಗೆ ಒಂದು ಒಳ್ಳೆ ಬದುಕು ಕೊಡ್ತಾ ಇರೋ ನಿನಗೆ ಥ್ಯಾಂಕ್ಸ್. ಅವನ ಭವಿಷ್ಯದ ದಾರಿಗೆ ಯಾರು ಯಾರದು? ಪರೀಕ್ಷೆ ಅಂದ್ರೆ ಭವಿಷ್ಯ, ಆ ಭವಿಷ್ಯನ ಹಾಳು ಮಾಡ್ತಾ ಇರೋದು ಯಾರು? ನನ್ನ ಕಾಲೇಜಲ್ಲಿ ಕಾಪಿ ಮಾಡ್ತಾ ಇರೋದು ಯಾರು ಯಾರು ಯಾರದು? ಇವನೇ ಸರ್. ಇವನಾ? ಇವನಾ? ಇವನ್ ಕಾಪಿ ಹೊಡಿತಾನೆ ಅಂದವನ್ ಯಾರು? ನಾನೇ ಸರ್. ಇವನು ಏ ಒಳ್ಳೆ ಹುಡುಗಾರೆ, ಈ ಕಾಲೇಜ್ಗೆ ಅಡಿಪಾಯ. ನೀನ್ ಬರೀಯಪ್ಪ, ನೀನ್ ಬರಿ. ಸರ್ ಆನ್ಸರ್ ಶೀಟ್ ನಿಂದೇನಾ ತಗೊಳಪ್ಪ. ಸರ್ ಎಂತ ಕೆಲಸ ಮಾಡ್ತಿದ್ದೀರಾ? ನೀವು ಬನ್ರಿ. ಸರ್ ನೀವು ಮಾಡ್ತಿರೋದು ಸರಿ. ನಿಮ್ಗೆ ಪ್ರೊಫೆಸರ್ ಲಕ್ಷ್ಮಣ್ ಗೊತ್ತು ತಾನೆ? ಹಾ, ಅದೇ ಹೋದ ವರ್ಷ ಸೂಸೈಡ್ ಮಾಡ್ಕೊಂಡ್ ಸತ್ರಲ್ಲ, ಯಾವುದೋ ಸ್ಟೂಡೆಂಟ್ ಜೊತೆ ಮಿಸ್ಬಿಹೇವ್ ಮಾಡಿದ್ರು ಅನ್ನೋ ಆರೋಪ. ಆ ಆರೋಪ ಬಂದಿದ್ದು ಯಾತಕ್ಕೆ? ವಿಜಯ್ನ ಎಕ್ಸಾಮ್ ಹಾಲಲ್ಲಿ ಹಿಡಿದಿದ್ದಕ್ಕೆ. ಈ ಕಾಲೇಜ್ ಅವ್ರ ತಂದೆ ಮಿನಿಸ್ಟರ್ ಸೂರ್ಯ ಪ್ರಕಾಶ್ದು ಅಂತ ಗೊತ್ತು ತಾನೆ? ಆದರೂ ಅವನು ಮಾಡ್ತಿರೋದು ತಪ್ಪಲ್ವಾ ಸರ್? ಆ ತಪ್ಪನ್ನು ಎತ್ತಿ ತೋರಿಸಿ ನಿಮ್ಮ ಮನೆಯವ್ರು ನಿಮ್ಮ ತಿಥಿ ಮಾಡಬೇಕು ಅಂತ ಬಯಸ್ತೀರಾ? ನೋಡ್ರಿ, ಕೆಲವೊಂದನ್ನ ನೋಡಬೇಕು, ಕೆಲವೊಂದನ್ನ ನೋಡಿದ್ರು ನೋಡ್ದಾಗಿರ್ಬೇಕು. ಹಾಗಾದ್ರೆ ನನಗೆ ಏನ್ ಮಾಡ್ಬೇಕು ಸರ್? ಸಾಧ್ಯವಾದ್ರೆ ಅವನಿಗೆ ಸಹಾಯ ಮಾಡಿ. ವಿಜಯ್ ಸುಮ್ಮನೆ ಇದ್ರೆ ಸೌಕರ್ಯ, ರೋಪ್ ಹಾಕಿದ್ರೆ ತೋಪು, ತಿಳ್ಕೊಂಡು ಮ್ಯಾನೇಜ್ ಮಾಡ್ರಿ. ತಿನ್ನೋ ತಿಂಡಿಲು ಇದು ಹೆಣ್ಣೆತ್ ಮನೆ ಅಂತ ತೋರಿಸೋದೇನ ನಿನ್ ಕೆಲ್ಸ? ತಪ್ಪಾಯ್ತು ರೀ, ಕ್ಷಮಿಸ್ಬಿಡಿ. ಕ್ಷಮಿಸಿ ಕ್ಷಮಿಸಿನೇ, ಎರಡು ಹೆಣ್ಮಕ್ಳಾಗಿರೋದು ನೀನೇನು ಮೂರದಕ್ಕೆ ಅವಕಾಶ ಇಲ್ಲಿರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡು ನೆಮ್ಮದಿಯಾಗಿದ್ಯಾ? ನನ್ನ ಜೀವನದಲ್ಲಿ ಒಂದು ಗಂಡು ಮಗುವಿನ ತಂದೆ ಅನ್ನಿಸ್ಕೊಳ್ಳೋ ಭಾಗ್ಯನ ಹಾಳು ಮಾಡಿದ ದರಿದ್ರ ನೀನು. ಹೆಣ್ಮಕ್ಳಂದ್ರೆ ಯಾಕ್ರಿ ನಿಮ್ಗಷ್ಟ ಸಡ್ಡೆ? ಅಲ್ಲ, ಮಾತ್ಮಾತ್ಕೋ ಗೀತನ್ನು ಕಾವ್ಯನ್ನು ಬೈತಾನೆ ಇರ್ತಿರಲ್ಲ, ಆ ಮಕ್ಕಳ ಮನಸ್ಸಿಗೆ ಹೇಗಿರ್ಬೇಕು ಹೇಳಿ. ರೀ, ನಿಮ್ಗೊಂದು ವಿಷಯ ಗೊತ್ತಾ? ನಮ್ ಯಾನಂದಳ್ಳಿ ರಾಮಣ್ಣ ಮತ್ತೆ ಜಯಕ್ಕ ಇಲ್ವಾ, ಅವ್ರಿಗೆ 5 ಜನ ಹೆಣ್ಮಕ್ಳು ರೀ. 5 ಜನ ಹೆಣ್ಮಕ್ಳಿಗೆ ಅಚ್ಚುಕಟ್ಟಾಗಿ ಮದ್ವೆ ಮಾಡಿ ಗಂಡ ಹೆಂಡತಿ ಈಗ ಎಷ್ಟು ನೆಮ್ಮದಿ ಆಗಿದ್ದಾರೆ ಗೊತ್ತಾ? ಅಷ್ಟೇ ಅಲ್ಲ ರೀ, ನಮ್ ಕೆಂಬೋಡಿ ಅಮೃತಕ್ಕ ಮತ್ತೆ ನಾಗರಾಜಣ್ಣ ಅವ್ರಿಗೂ ಅಷ್ಟೇ, ಬರೀ ಹೆಣ್ಮಕ್ಳೆ. ಅವರು ಹಾಯಾಗಿದ್ದಾರೆ ರೀ.
ಅವ್ರ ಹೆಣ್ಮಕ್ಳು ಅಷ್ಟೇ ರೀ, ತಂದೆ ತಾಯಿನ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಆದ್ರೆ ಈ ಗಂಡ್ಮಕ್ಳಿರೋ ಮನೇಲಿ ನೆಮ್ಮದಿನೇ ಇರಲ್ಲ ರೀ. ಪಾಪ ಅಪ್ಪ ಅಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿನ ಕಳೆದು ಬಿಡ್ತಾರೆ ಇಲ್ವಾ, ಆಸ್ತಿ ಕೊಡಿ ಆಸ್ತಿ ಕೊಡಿ ಅಂತ ಪೀಡಿಸ್ತಾ ಇರ್ತಾರೆ. ಅದಕ್ಕೆ ಹೇಳೋದು, ನೆಮ್ಮದಿ ಅನ್ನೋದಿರೋದು ಹೆಣ್ಣೆತ್ತವ್ರ ಮನೇಲಿ ರೀ, ಈ ಗಂಡೆತ್ತವ್ರ ಮನೇಲಲ್ಲ. ನಾನ್ ತಿಂಡಿ ತಿನ್ನುವಾಗ ಮಾತಾಡೋಲ್ಲ ಅಂತ ನಿನ್ ಮಾತೆಲ್ಲ ಆಡ್ ಮುಗಿಸ್ತಾ ಇದ್ಯಾ? ಈಗೇನು ನೀನ್ ಹೆತ್ತಿರೋ ಹೆಣ್ಮಕ್ಳು ಮುತ್ತು ಮಾಣಿಕ್ಯ ಅಂತನಾ? ಅಯ್ಯಯ್ಯೋ ಹಾಗಲ್ಲ ರೀ. ಮತ್ತಿನ್ಹಾಗೆ ಮನ್ಸ್ ಮಾಡಿದ್ರೆ ಹೆಣ್ಮಕ್ಳು ಗಂಡ್ಮಕ್ಳಷ್ಟೇ ಸಾಧನೆ. ಅಲ್ಲೇ ಇರೋದು ಪಾಯಿಂಟ್. ಗಂಡಿನಷ್ಟೇ ಅಂತ ಯಾಕೆ ಹೇಳ್ದೆ ಹೇಳು? ಗಂಡು ಆ ಲೆವಲು ಅಂತ. ಸಂತೋಷ ಸಂಭ್ರಮಕ್ಕೆ ಗಂಡು ಮಾನದಂಡ, ಹೆಣ್ಣು ಬರಿದಂಡ. ನಾಳೆ ಮದ್ವೆ ಆದ್ರೆ ಬರೋ ಅಳಿಯಂದ್ರು ಗಂಡೆ ತಾನೆ? ಅದು ಬೇರೆ ಮನೆ ತಾನೆ. ಮನೆ ಅಳಿ ಅಂತಂದ್ರೆ ಆಯ್ತು. ಓಹೋಹೋ, ಅರ್ಥ ಆಯ್ತು ಬಿಡು. ಈಗಿರೋ ಎರಡು ದ್ರಾವ್ಯಗಳನ್ನ ಸಾಕೋದು ಅಲ್ಲದೆ ಇನ್ನೆರಡು ಗೂಬೆಗಳನ್ನ ಕರ್ಕೊಂಡ್ಬಂದು ನಾನೇ ಅನ್ನ ಹಾಕ್ಬೇಕು ಅಂತಲ್ಲ? ಅದ್ ಹಾಗಲ್ಲ ರೀ. ವ್ಯಯನ ಹೆತ್ತು ಅದೇ ನ್ಯಾಯ ಅಂತ ಮಾತಾಡೋ ನಿನ್ನ ನಾಲಿಗೆ ನನ್ನ ಪಾಲಿಗೆ ಅಸಹ್ಯ. ಬಾಯಿ ಮುಚ್ಕೊಂಡು ಬಿದ್ದಿರು. ಸೆಮಿಸ್ಟರ್ ಎಕ್ಸಾಮ್ ಮುಗಿದ್ಮೇಲೆ ಸಿಗೋ 15 ದಿನ ರಜಕ್ಕೆ ಇಷ್ಟೆಲ್ಲ ಹೆಗ್ರಾಡ್ತಿಯಲ್ಲೇ. ಟೆನ್ಷನ್ ಇಲ್ಲದೆ ಆರಾಮಾಗಿ 15 ದಿವಸ ಕಾಲ ಕಳಿಬಹುದಲ್ಲ. ಆದ್ರೆ ರಿಸಲ್ಟ್ ಏನಾಯ್ತು ಅನ್ನೋ ಟೆನ್ಷನ್ ಇರುತ್ತಲ್ಲ. ಹೇ, ಆ ಟೆನ್ಷನ್ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೊಂತ್ಯ? ಇಡೀ ಕ್ಲಾಸ್ಗೆ ನೀನೇ ಸೆಕೆಂಡ್ ಬರೋದು. ಕಾಪಿ ಹೊಡಿಯೋ ಕಪಿ ಅವನು. ಅವನಿಲ್ಲ ಅಂದಿದ್ರೆ ಯಾವತ್ತೂ ನೀನೇ ಫಸ್ಟ್ ಬರ್ತಿದ್ದೆ ಕಣೆ. ಆದ್ರೆ ಆ ಭಾಗ್ಯ ಬರದೇ ಇಲ್ಲ ಬಿಡು. ಇಡೀ ಕಾಲೇಜ್ ಅವನ್ಗೆದ್ರುತ್ತೆ, ಚೇಂಬರ್ ಅಂತೂ ನಡ್ಗೋಗುತ್ತೆ. ಇನ್ ರಿಸಲ್ಟ್ ಅವನ್ನ ಹುಡ್ಕೊಂಡೇ ಬರುತ್ತೆ. ಅವನ್ನ ಹುಡ್ಕೊಂಡೋಗೋ ಫಲಿತಾಂಶಕ್ಕೆ ಅಡ್ಡ ನಿಲ್ಲೋರು ಯಾರು ಇಲ್ವಲ್ಲ. ಯಾರು ಇಲ್ಲ ಅಂದ ಮಾತ್ರಕ್ಕೆ ಅನ್ಯಾಯಕ್ಕೆ ದಾರಿ ಕೊಟ್ಕೊಂಡು ಬಾಯ್ ಬಿಟ್ಕೊಂಡು ಬಾಯ್ ಬಾಯ್ ಹೇಳಕ್ಕಾಗತ್ತಾ? ಹಾಗಂತ ಅವ್ನ ರಿಸಲ್ಟ್ಗೆ ಹೋಗಿ ಅಡ್ಡ ನಿಲ್ಲಕ್ಕಾಗತ್ತಾ? ಎಲ್ಲಿಗೆ ಹೋಗ್ತಿದ್ಯೇ? ಅಡ್ಡ ನಿಲ್ಲಕ್ಕೆ, ಅಡ್ಡಿ ಆಗೋದಕ್ಕೆ. ತಂಗಿವ, ಇವಾಗ ಯಾವ ಅಡ್ಡಿ ಆತಂಕ ಬಂದಿದೆ ಅಂತ ನಾವು ಇಲ್ಲಿ ತನಕ ಬರಬೇಕಿತ್ತು? ಎಲ್ಲ ಸರಾಗವಾಗಿ ನಡೀತಿದೆ ತಾನೆ? ರೋಗ ಇಲ್ದೇ ಇದ್ರು ವರ್ಷಕ್ಕೊಂದ್ಸತಿ ಹೆಲ್ತ್ ಚೆಕಪ್ ಮಾಡಿಸೋದು ಆರೋಗ್ಯಕ್ಕೆ ಒಳ್ಳೇದು. ಏನು ಆಗದೆ ಇದ್ರು ವರ್ಷಕ್ಕೊಂದ್ಸತಿ ಗುರುಜಿ ಹತ್ರ ಬರೋದು ಭವಿಷ್ಯಕ್ಕೆ ಒಳ್ಳೇದು. ಬಾಮ ಭಾನುಮತಿ, ಗುರುಜಿ ಇನ್ನೂ ಕಣ್ಣು ಮುಚ್ಕೊಂಡಿದ್ದಾರೆ, ಆದ್ರೂ ಬಂದವರು ಇಂಥವ್ರು ಅಂತ ಅದೇ ಆಗಿ ಗೊತ್ತಾಗುತ್ತೆ. ಓಹೋಹೋಹೋ, ಇದು ನೀನು ಹಾಕೊಂಡಿರೋ ಸೆಂಟ್ ಮಹಿಮೆ ಗುರುಜಿ. ಅದು ವಿದೇಶದ್ದು, ಈ ಊರಲ್ಲಿ ಈ ಸೆಂಟ್ ಹಾಕೋ ಯಾವ ಯಾರು ಇಲ್ಲ ಬಿಡಿ. ಅಲ್ವಾ ತಂಗಿಯವ? ಅಣ್ಣ ಸುಮ್ಮನಿರ್ತ್ಯ, ಇದು ಗುರುಜಿಗಳ ದಿವ್ಯ ದೃಷ್ಟಿ. ದಿವ್ಯ ದೃಷ್ಟಿ ಅಂದ್ರೆ? ಸಿಸಿ ಕ್ಯಾಮ್ರಾ. ಅಣ್ಣ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದನ್ನ ಕಲಿತ್ಯಾ? ನಮಸ್ತೆ ಗುರುಜಿ. ಏನಮ್ಮ ಭಾನುಮತಿ, ಬಹಳ ದಿನಗಳ ನಂತರ ಆಶ್ರಮದ ಕಡೆ ಬಂದಿದೀಯಾ? ಎಲ್ಲ ಸರಿ ಇದೆ ತಾನೆ? ಎಲ್ಲವೂ ಸರಿಗಿದೆ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಮರ್ತು ಬಿಡೋದಕ್ಕಾಗತ್ತಾ ಗುರುಜಿ? ಎಲ್ಲವೂ ಈಗಿರೋ ಹಾಗೆ ಮುಂದುವರಿಯೋದಕ್ಕೆ ನಿಮ್ಮ ಆಶೀರ್ವಾದ ಬೇಕೇ ಬೇಕಲ್ಲ. ಆಶೀರ್ವಾದ ಜನ್ಮತಃ ಸಿಕ್ಕಿರುತ್ತೆ. ನಮ್ದೇನೇ ಇದ್ರು ಹಣೆ ಬರದಲ್ಲಿ ಬರ್ದಿರೋದನ್ನ ಓದೋ ಕೆಲಸ ಮಾತ್ರ ಮಾಡ್ತೀವಷ್ಟೆ. ತಾಳೆಗರಿ ತಗೊಂಡ್ ಬಾ. ಅಂದಾಗೆ ಸಂಸಾರ ಹೇಗೆ ನಡೀತಾ ಇದೆ? ಸದ್ಯಕ್ಕೆ ಯಾವ ಸಮಸ್ಯೆನೂ ಇಲ್ಲದೆ
ಯಾವ ಅಡ್ಡಿ ಆತಂಕವೂ ಬರದೆ ಸಾಕ್ತಾ ಇದೆ ಗುರುಜಿ. ಕಾಪಿ ಮಾಡಿ ಫಸ್ಟ್ ರ್ಯಾಂಕ್ ತೆಗಿತಾ ಮೆರೀತಾ ಇದ್ರೆ ಮಾತಾಡೋಕು ಇಲ್ಲಿ ಯಾರೂ ಇಲ್ವಾ? ಇವತ್ತು ಒಂದು ತೀರ್ಮಾನ ಆಗಲೇಬೇಕು. ಸ್ವಲ್ಪ ಬಿಗಿಯಾಗಿ ಕಟ್ಟಿ ವಿಶ್ವನಾಥ್, ಮಕ್ಕಳ ಭವಿಷ್ಯ ಅದು. ಅಷ್ಟೇನೆ ನೋಡಿ, ಆ ಮನುಷ್ಯನ ಸುಮ್ಮನೆ ಎದುರು ಹಾಕೊಂಡಿದ್ದಿದ್ರೆ ಇಲ್ಲಿ ಯಾರು ಎಕ್ಸಾಮ್ ನಡೀತಾನೆ ಇರಲಿಲ್ಲ. ಹಾಗಂತ ಕೊಳಚೆ ನೀರನ್ನು ಕುಡಿಯೋ ನೀರಿನ ಜೊತೆ ಬಿಟ್ಟರೆ ಹೇಗೆ ಸರ್? ನಾವು ಮಾಡೋ ಕೆಲಸನೂ ಅಷ್ಟೇ ವಿಶ್ವನಾಥ್. ಆ ಕೊಳಚೆ ನೀರನ್ನ ಸೆಪ್ರೇಟ್ ಪೈಪ್ ಹಾಕಿ ಈಚೆ ಬಿಡೋದು. ಆ ವಿಜಯ್ ನಮ್ಮ ಕಾಲೇಜಿಂದ ಪಾಸ್ ಆಗಿ ಹೋಗೋ ತನಕ ನಮ್ಮ ಕಾಲೇಜ್ ಅವನ್ನ ಸಹಿಸ್ಕೊಳ್ಳೋದು ಅನಿವಾರ್ಯ. ಅದು ಬಿಡಿ, ಅದಕ್ಕೆ ಯಾಕೆ ತಲೆ ಬಿಸಿ ಮಾಡ್ಕೊಳ್ಳೋದು? ನಾವು ಬಿಸಿ ಬಿಸಿಯಾಗಿ ಕಾಫಿ ಕುಡ್ಕೊಂಡು ಬರೋಣ, ಬನ್ನಿ. ಕೊಳಚೆ ನೀರು ಸೇರ್ಬೇಕಾಗಿರೋದು ಮೋರಿಗೆ, ಅದ್ರ ದಾರಿ ಅಂತ ತಾಳೆಗರಿ. ನನಗೆ ಯಾಕೋ ಗುರೂಜಿಗಳ ಮುಖದಲ್ಲಿ ಸುರಾಮಿ ಅಲೆಗಳು ಕಾಣ್ತಾ ಇವೆ. ನನ್ನ ಕಣ್ಣು ಸರಿ ಇಲ್ವಾ ಅಥವಾ ನಿಂಗೂ ಹಂಗೆ ಕಾಣಿಸ್ತಿದ್ಯಾ? ಗುರೂಜಿ, ಏನಾದರೂ ಕೆಡಕ್ ಕಾಣಿಸ್ತಾ? ಕಾಣ್ತಾ ಇದೆ ಭಾನುಮತಿ. ಅಳ್ತೆ ಇನ್ನೇನ್ ಮಾಡ್ಲಮ್ಮ, ಮನೆ ಹಾಳ ವಿಜಯ್ ನಮ್ಮನೆ ಪ್ರೀತಿನೆಲ್ಲ ಸುಟ್ಟಾಕ್ಬಿಟ್ಟ. ನೋಡಮ್ಮ, ನನ್ ಕಣ್ಣು ಮುಂದೆನೆ ನನ್ನ ಪ್ರೀತಿಯ ಕಾರು ಸುಟ್ಟು ಉರಿದೋಯ್ತಮ್ಮ.
ಅಲ್ಲೇ ಅವನ ಕೆನ್ನೆಗೆ ಎರಡು ಬಾರಿಸ್ಬೇಕು ಅನ್ನಿಸ್ತು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವನ ಒಳಗಡೆ ಹಾಕಿಸ್ಬೇಕು ಅನ್ನಿಸ್ತು. ಆದ್ರೆ ಏನ್ ಮಾಡ್ಲಿ, ಮನೆಯಲ್ಲಿರೋ ಎರಡು ಹೆಣ್ಣು ಮಕ್ಕಳು ಕಣ್ಣು ಮುಂದೆ ಬಂದ್ರು. ಅವರು ಭವಿಷ್ಯ ನೋಡ್ಕೊಂಡು ಬಾಯಿ ಮುಚ್ಕೊಂಡಿರ್ಬೇಕಾಯ್ತು. ಎದೆಯಲ್ಲಿ ಉರಿತಾ ಇದ್ದ ಆ ಸಿಟ್ಟನ್ನ ನಾಮರ್ದ ತರ ಹಾಗೆ ತಡ್ಕೊಂಡು ಸುಮ್ನಿರ್ಬೇಕಾಯ್ತು. ಸುಮ್ನಿರ್ಬೇಕಾಯ್ತು. ಸುಮ್ನಿದ್ದ ಸಂದರ್ಭಕ್ಕೆ ಹೆತ್ತ ಹೆಣ್ಮಕ್ಳೇನೆ ಕಾರಣ ಅಂತ ಯಾಕೆ ಹೇಳ್ತೀರಾ ಸರ್? ಭವಿಷ್ಯ ನೋಡ್ಕೊಂಡು ಹೆದರೋ ಅಗತ್ಯ ಇಲ್ಲ. ಹೆಣ್ಮಕ್ಳಿಗೂ ಭವಿಷ್ಯ ಬರೆಯಕ್ ಬರತ್ತೆ, ಆ ಶಕ್ತಿನೂ ಇರುತ್ತೆ. ಹಾಗಂತ ಆ ವಿಜಯ್ ಅಂಥವನ್ನ ನಮ್ಮಂಥವ್ರು ಮುಟ್ಟಕ್ಕಾಗತ್ತಮ್ಮ? ಮುಟ್ಟದೇನು ಸರ್, ಮಟ್ಟಾನೆ ಹಾಕ್ಬೋದು. ತಗೊಳ್ಳಿ. ಏನಮ್ಮ ಇದು? ಅವನಿವತ್ತು ಕಾಪಿ ಹೊಡೆದು ಬರ್ದಿರೋ ಆನ್ಸರ್ ಶೀಟು. ಆ ವಿಜಯ್ ಇವತ್ತು ನಿಮ್ ಮಕ್ಳ ಪ್ರೀತಿನೇ ಸುಟ್ಟ ತಾನೆ? ನೀವು ಅವ್ನ ಭವಿಷ್ಯನೇ ಸುಡಿ. ತಗೊಳ್ಳಿ. ಇದು ತಪ್ಪಲ್ವೇನಮ್ಮ? ಲೆಕ್ಚರರ್ನ ಹೆದರಿಸಿ ಅವ್ರ ಹತ್ರ ಫೋನಲ್ಲಿ ಆನ್ಸರ್ ಹೇಳ್ಕೊಂಡು. ಆದರೆ ಈಗ ಅಪಾಯ ಅನ್ನೋದು ನಿನ್ನ ವಲಯಕ್ಕೆ ತನ್ನ ಮೊದಲನೇ ಹೆಜ್ಜೆ ಇಟ್ಟಾಗಿದೆ ಭಾನುಮತಿ. ಮೆರಿತಿರೋ ದುರಹಂಕಾರಕ್ಕೆ ಒಂದ್ ಪೆಟ್ ಬಿಗಿಯೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ ಸರ್. ನಿಮ್ ಕಣ್ಣೀರಿಗೆ ಒಂದ್ ಸಮಾಧಾನ ಸಿಗ್ಬೇಕು ಅಂದ್ರೆ ತಗೊಳ್ಳಿ ಸರ್, ಹಚ್ಚಿ. ತಗೊಳ್ಳಿ ಸರ್. ತಗೊಳ್ಳಿ ಸರ್. ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ? ಇದನ್ನ ಹೇಳ್ತಾ ಇರೋದು ನಾನಲ್ಲ, ನಿನ್ನ ವಿಧಿ. ಒಂದು ಹೆಣ್ಣು ನಿನ್ನ ಸುತ್ತ ಇರೋ ಬೇಲಿನ ದಾಟ್ಕೊಂಡು ಬರ್ತಾ ಇದ್ದಾಳೆ. ನಿನ್ನ ಸುಖ ಸಂತೋಷದ ದಿನಗಳಿಗೆ ಬೆಂಕಿ ಇಡೋದಕ್ಕೆ ಕೊಳ್ಳಿ ಇಟ್ಕೊಂಡು ಬರ್ತಾ ಇದ್ದಾಳೆ. ಯಾರು ಸ್ವಾಮೀಜಿ ಅದು? ಯಾರು ಅನ್ನೋದನ್ನ ಹೇಳಕ್ಕಾಗೋದಿಲ್ಲ, ಆದ್ರೆ ಬರ್ತಾ ಇರೋದು ಹೆಣ್ಣು ಅನ್ನೋದು ಮಾತ್ರ ಸತ್ಯ. ಅವಳು ಬರೋದಾರಿ ಯಾವುದು, ಅವಳ ಗುಣಲಕ್ಷಣ ಏನು ಅಂತ ಹೇಳೋದಕ್ಕೆ ಒಗಟುಗಳನ್ನ ಒಡಿಬೇಕು. ಅದನ್ನ ಹೇಳೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಏನ್ ತಂಗ್ಯವ ಇದು? ನಿನ್ನ ಬದುಕಲ್ಲಿ ನೀನ್ ಹಾಕಿರೋ ಬೇಲಿ ದಾಟಿ ಯಾರೋ ಬರ್ತಿದಾರಂತಂದ್ರೆ ಏನರ್ಥ? ಅದು ಒಬ್ಳು ಹೆಣ್ಣು ಬರ್ತಿದ್ದಾಳಂತಂದ್ರೆ ಏನರ್ಥ ತಂಗಿವ? ಅವಳು ಬೆಂಕಿ ಕೊಳ್ಳಿ ಹಿಡ್ಕೊಂಡು ಬರ್ತಿದ್ದಾಳಂತ ತಂಗಿವ ಏನರ್ಥ ಇದ್ರದು? ತಂಗಿವ, ಆ ಹುಡುಗಿ ನಿನ್ನ ಸಂತೋಷನ ಸುಡಬಹುದೇ?